ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ನಳಿನ್ ಕುಮಾರ್ ಕಟೀಲ್ ವಿಧಾನಸಭಾ ಸೋಲಿನ ಹೊಣೆ ಹೊತ್ತು ಕಟೀಲ್ ರಿಸೈನ್ ಲಿಖಿತ ಮತ್ತು ಮೌಖಿಕವಾಗಿ ಹೈಕಮಾಂಡ್ ಗೆ ಹೇಳಿದ್ದೇನೆ ಎಂದರು ನಳಿನ್ ಕುಮಾರ್ ಕಟೀಲ್ ನನ್ನ ಅವಧಿ ಮುಗಿದಿದೆ 2 ವರ್ಷ ಅಧ್ಯಕ್ಷನಾಗಿ ಪೂರ್ಣಗೊಳಿಸಿದೆ ಈಗ ಹೈಕಮಾಂಡ್ ಗೆ ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ದೇನೆ ಎಂದಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಹಾಗಿದ್ರೆ ಕೇಸರಿ ಮನೆಯಲ್ಲಿ ಯಾರಾಗ್ತಾರೆ ಮುಂದಿನ ಕಮಲಾಧಿಪತಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಒಂದು ಕಡೆ ವಿಪಕ್ಷ ನಾಯಕ ಯಾರಾಗ್ತಾರೆ ರಾಜ್ಯದಲ್ಲಿ ಅನ್ನುವಂತದ್ದು ಪ್ರಶ್ನೆಯಾಗಿದ್ರೆ ಮತ್ತೊಂದೆಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಳಿನ್ ಕುಮಾರ್ ಕಟೀಲ್ ರಾಜೀನಾಮೆ ಕೊಟ್ಟಿರುವ ಕಾರಣದಲ್ಲಿ ಆ ಸ್ಥಾನಕ್ಕೆ ಯಾರನ್ನ ಬಂದು ಕೂರಿಸ್ತಾರೆ ಹೈಕಮಾಂಡ್ ಗೆ ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ದೇನೆ ಅಂದ್ರು ಕಟೀಲ್ ಮೌಖಿಕವಾಗಿ ಮತ್ತು ಲಿಖಿತವಾಗಿಯೂ ಕೂಡ ಹೈಕಮಾಂಡ್ ಗೆ ತಿಳಿಸಿದ್ದೇನೆ ಅಂದಿದ್ದಾರೆ ನಳಿನ್ ಕುಮಾರ್ ಕಟೀಲ್ ವಿಧಾನಸಭೆ ಸೋಲಿನ ಹೊಣೆ ಹೊತ್ತು ಕಟೀಲ್ ರಿಸೈನ್ ನನ್ನ ಅವಧಿ ಮುಗಿದಿದೆ 2 ವರ್ಷ ಅಧ್ಯಕ್ಷನಾಗಿ ಪೂರ್ಣಗೊಳಿಸಿದ್ದೇನೆ ಈಗ ಹೈಕಮಾಂಡ್ ಗೆ ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ದೇನೆ ಅಂದ್ರು ಕಟೀಲ್ ಹಾಗಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಅಲಂಕರಿಸೋರು ಯಾರು ಖುದ್ದು ನಳಿನ್ ಕುಮಾರ್ ಕಟೀಲ್ ಅವರೇ ಸ್ಪಷ್ಟಪಡಿಸಿದ್ದಾರೆ ಲಿಖಿತವಾಗಿಯೂ ಕೊಟ್ಟಿದ್ದೇನೆ ಮೌಖಿಕವಾಗಿಯೂ ಹೈಕಮಾಂಡ್ ಗೆ ಹೇಳಿದ್ದೇನೆ ನನ್ನ ಅವಧಿ ಮುಗಿದಿರೋ ಕಾರಣ 2 ವರ್ಷ ಅಧ್ಯಕ್ಷನಾಗಿ ನಾನು ಪೂರ್ಣಗೊಳಿಸಿದ್ದೇನೆ ಈಗ ಹೈಕಮಾಂಡ್ ಗೆ ರಾಜೀನಾಮೆ ಪತ್ರವನ್ನ ನೀಡಿದ್ದೇನೆ ಅಂತಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಹಾಗಿದ್ರೆ ಈ ಸ್ಥಾನಕ್ಕೆ ಯಾರನ್ನ ತಂದು ಕೂರಿಸುತ್ತೆ ಬಿಜೆಪಿ ಅನ್ನೋದೇ ಈಗಿರುವಂತಹ ಕುತೂಹಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್